ನೋಡಿಪ್ಪ ಮಾಧ್ಯಮದವರು ಎಲ್ಲ ರೋಷನ್ ಬೇಗ್ ಕಥೆಗಳು ಎಲ್ಲ ನಿಮ್ಮ ಮುಂದೆ ಇದೆ ಯಾರು ಹೇಳಬೇಕಾಗಿಲ್ಲ ರೋಷನ್ ಬೇಗು ಕಾಂಗ್ರೆಸ್ ನಲ್ಲಿ ಇದ್ದರು ಯಾವಾಗ ಐಎಂಎ ಹಗರಣ ಆಯಿತು ಈ ಮುಸ್ಲಿಂ ಸಮಾಜದ ಕೋಟ್ಯಾಂತರ ರೂಪಾಯಿ ಯಾವಾಗ ಒಡಕೊಂಡೋದ್ರು ಅವರು ನಮ್ಮ ನಾಯಕರ ಬಗ್ಗೆ ಅಗೌರವವಾಗಿ ಮಾತಾಡದೇ ಇದ್ದರು ಪಕ್ಷದಿಂದ ಕಿತ್ತಾಕ್ತಾ ಇದ್ರು ಅವರಿಗೆ ರೋಷನ್ ಬೇಗ್ನ ಯಾವ ಸಮಾಜ ನಿಮಗೆ 40 ವರ್ಷ ಕಾಲ ನಾಯಕ ಅಂತ ಒಪ್ಪಿಕೊಂಡು ಓಡಾಡಿದ್ರು ಆ ಸಮಾಜದ ಭಿಕ್ಷೆ ಬೇಡತಕ್ಕಂತ ಜನದ್ದು ಒಂದು ತಾಳಿ ಇಟ್ಬಿಟ್ಟು ಐಎಂಎಗೆ ದುಡ್ಡು ಹಾಕಿದ ಹಣ ಒಂದು ಆಟೋ ಡ್ರೈವರ್ ಹಣ ಒಂದು ವಿಧವೆ ಹಣ ಐಎಂಎ ನಲ್ಲಿ ಕೂಳು ಹಾಕಿದ ಹಣನ ನೀವು ಲೂಟಿ ಮಾಡಿ ರೋಷನ್ ಬೇಗ್ ಕಾಂಗ್ರೆಸ್ ನಲ್ಲಿ ಇರಕ್ಕೆ ಸಾಧ್ಯನಾ ನೀವು ನಿಮಗೆ ಕಾಂಗ್ರೆಸ್ ನಲ್ಲಿ ಉಳಿಸ್ಕೊಳ್ಳಕ್ಕೆ ಸಾಧ್ಯನಾ ನೀವು ತಪ್ಪು ಮಾಡದೆ ಹೋಗದೆ ಇದ್ದರು ಕುಮಾರಸ್ವಾಮಿ ಅವರೇ ರೋಷನ್ ಬೇಗ್ ಅಂತ 420 ನ ಕಾಂಗ್ರೆಸ್ ನಲ್ಲಿ ಉಳಿಸ್ಕೋತಾ ಇರಲಿಲ್ಲ ಆ ಅಪವಾದನೇ ಸಿದ್ದರಾಮಯ್ಯ ಮೇಲೆ ಹಾಕ್ತೀರಾ ಒಬ್ಬ ಕಳ್ಳನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಿದ್ರೆ ತಪ್ಪ ಜೈಲಿಗೆ ಹೋಗಿದ್ದ ಅವನು ರೋಷನ್ ಬೇಗ್ ಇದೇ ಹಗರಣದಲ್ಲಿ ಅವನಿಗೆ ತಗ್ಗಾಗಬೇಡ ಪಕ್ಷದಿಂದ ಕಳ್ಳರಿಗಾಗಿ ನೀವು ಕಟ್ಕೊಳ್ಳ್ರಿ ನಾವು ಯಾಕೆ ಇಟ್ಕೊಳ್ಳೋಣ ಕಾಂಗ್ರೆಸ್ ಅವರು ಕಳ್ಳರಿಗೆ ಕುಮಾರಸ್ವಾಮಿಗೆ ಎಲ್ಲ ಕಳ್ಳರ ಬಗ್ಗೆ ಇವಾಗ ಪ್ರೀತಿ ಬಂದ್ಬಿಟ್ಟಿರೋದು ತಮಗೆ ಎಲ್ಲ ಗೊತ್ತಿದೆ ರೋಷನ್ ಬೇಗ್ ಏನು ಮಾಡ್ದ ಏನಿಲ್ಲ ಅಂತ ರೋಷನ್ ಬೇಗ್ ಎಲ್ಲೋದ್ರು ಬಿಜೆಪಿಗೆ ಹೋದ್ರು ಯಾಕೆ ಹೋದ್ರು ಅವರು ಹಗರಣಗಳೆಲ್ಲ ಮುಚ್ಚಾಕಕ್ಕೋಸ್ಕರ ಅಲ್ಲಿ ಹೋದ್ರು ಆದ್ರೂ ಈ ದೇಶದ ಕಾನೂನು ಅವರಿಗೆ ಜೈಲ್ ಕಳಿಸ್ತು ರೋಷನ್ ಬೇಗ್ ಬಗ್ಗೆ ಪ್ರೀತಿ ಬಂದ್ಬಿಟ್ಟಿದ್ಯಾ ತಗೊಂಡೋಗಿ ಸೇರಿಸ್ಕೊಪ್ಪ ಗೊತ್ತಾಗತ್ತೆ ನಿನಗೆ ಸಾಬರು ಎಷ್ಟು ಮಟ್ಟಿಗೆ ಸಹಾಯ ಮಾಡ್ತಾರೆ ಅಂತ ರೋಷನ್ ಬೇಗ್ ಕರ್ಕೊಂಡೋಗಿ ಸೇರಿಸ್ಕೋ